Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆ ಮಹಾಜನ್ ಕುಟುಂಬದವರು ಅವತ್ತಿಂದನೂ ನನಗೆ ಅನ್ಯಾಯ ಮಾಡ್ತಾನೆ ಬಂದರು. ನನ್ನ ಗಂಡನಿಗೆ ಕಳ್ಳನ ಪಟ್ಟ ಕಟ್ಟಿದ್ರು. ಇದೇ ನೋವಲ್ಲಿ ಅವ್ರು ಸತ್ತೋದ್ರು. ನನ್ನ ಜೀವನನೇ ಹಾಳಾಗೋಯ್ತು. ಮನೆಗೂ ನಾನು ಕಳ್ಳಿ ಹಾಕ್ಬಿಟ್ಟೆ. ಈಗ ನನ್ನ ಮೊಮ್ಮಗಳನ್ನೇ ಕೊಂದ್ಬಿಟ್ರು. ಇಲ್ಲ, ನಾನು ಸುಮ್ಮನೆ ಬಿಡಲ್ಲ. ಅವ್ರ ಮೇಲೆ ಹಾಗೆ ತೀರ್ಸ್ಕೊಂಡೆ ತೀರ್ಸ್ಕೊತೀನಿ. ಎಲ್ರು ಅಪ್ರಾಗಿ ಅಪ್ರಾಗ್ರಿ ಕೊಲ್ತೀನಿ. ಹೇಗೆ ಹೇಗೆ ಸೇಟ್ ತೀರ್ಸ್ಕೊತೀಯ? ಹೇಗ ಅವರು ನನ್ನ ಮೊಮ್ಮಗಳನ್ನ ಕೊಂದ್ರು? ನಾನು ಅವ್ರ ಮೊಮ್ಮಗಳನ್ನ ಕೊಲ್ತೀನಿ. ಆ ಕಮಲಿನ ನಾನ್ ಕೊಲ್ತೀನಿ. ಕೋಪದಲ್ಲಿ ಮಾತಾಡೋ ಅಷ್ಟು ಈಸಿ ಅಲ್ಲ. ಇದೆಲ್ಲ ನಿಜವಾಗ್ಲೂ ಆಗತ್ತಾ? ಯಾಕಾಗಲ್ಲ? ಯಾಕಂದ್ರೆ ನಾವ್ ಜೈಲಲ್ಲಿ ಇದೀವಿ. ಸೇಟ್ ತೀರ್ಸ್ಕೋಬೇಕು ಅಂದ್ರೆ ನಾವ್ ಆಚೆ ಹೋಗ್ಬೇಕು. ಬಟ್ ನಾವ್ ಆಚೆ ಹೋಗಕ್ ಆಗಲ್ವಲ್ಲ? ಹೋಗ್ಬೋದು, ಆದ್ರೆ 9,000 ನಾನು ಕೋರ್ಟ್ ಕಟ್ಟಬೇಕು. ಕಟ್ಟಿದ್ರೆ ನನ್ನ ಬಿಟ್ಬಿಡ್ತಾರೆ. ಕಟ್ಟೋರು ಯಾರು ಇಲ್ವಲ್ಲ? ವಾಟ್, ಅಷ್ಟೇನಾ? ಅಷ್ಟು ಕಟ್ಟಿದ್ರೆ ನಿನ್ನನ್ನ ಬಿಟ್ಬಿಡ್ತಾರ? ನನ್ನ ಬಿಟ್ಬಿಡ್ತಾರೆ. ಶೀಟ್, ನನ್ನ ಪನಿಷ್ಮೆಂಟ್ ಇಷ್ಟು ಸಿಲ್ಲಿ ಆಗಿದ್ದಿದ್ರೆ ನಾನು ಯಾವತ್ತೂ ಆಚೆ ಇರ್ತಿದ್ದೆ. ಅನಿಕಾ, ನಾನು ಹೊರಗಡೆ ಹೋದ್ರೆ ನಿನ್ನ ಹೊರಗಡೆ ಕರ್ಸ್ಕೊಳ್ಳೋದಕ್ಕೆ ನನಗೆ ಸುಲಭ ಆಗ್ತಿತ್ತು. ಆದ್ರೆ ಏನ್ ಮಾಡ್ಲಿ? ವಾಟ್, ನೀನ್ ನಿಜ ಹೇಳ್ತಿದ್ಯಾ? ನಾನು ಆಚೆ ಹೋಗ್ಬೋದಾ? ನೀನ್ ಆಚೆ ಹೋಗ್ಬೋದು. ಈ ಜೈಲಲ್ಲಿ ಕೆಲವ್ರು ನನ್ನ ಪರಿಚಯ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಅವರು ಎಂಥ ಕೆಲಸ ಆದರೂ ಮಾಡ್ತಾರೆ. ಆದರೆ ನೀನು ಹಣ ಕೊಡ್ತೀಯ ಅಲ್ವಾ? ಎಸ್, ನಾನು ಆಚೆ ಹೋಗ್ಬೋದು ಅಂದರೆ ನಾನು ಎಷ್ಟು ಬೇಕಾದರೂ ದುಡ್ಡು ಕೊಡ್ತೀನಿ. ನನಗೊಂದು ಕೊರತೆ ಇತ್ತು, ಅದು ದುಡ್ಡು. ನೀನು ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನಾನು ಮೊದಲು ಆಚೆ ಹೋಗ್ಬೇಕು, ಆಮೇಲೆ ನಿನ್ನನ್ನು ಹೊರಗಡೆ ಕರ್ಸ್ಕೊತೀನಿ. ಅಷ್ಟು ಮಾಡು ಡೀಲ್ ರಾಣಿ. ನನಗೆ ಅನ್ಯಾಯ ಮಾಡಿರೋ ಆ ಕಮಲಿ ಮತ್ತು ಅವ್ರ ಮನೆಯವರು ನೆಮ್ಮದಿಯಾಗಿರಬಾರ್ದು. ನನಗಾಗಿರೋ ಅನ್ಯಾಯಕ್ಕಿಂತ ನಿನಗಾಗಿರೋ ಅನ್ಯಾಯ ಇನ್ನೂ ದೊಡ್ಡದು. ಸೇಟ್ ತೀರ್ಸ್ಕೋ, ಬಿಡಬೇಡ ಡೀಲ್ ರಾಣಿ. ಹೌದು ಅನಿಕಾ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಅವನ್ನ ಸುಮ್ಮನೆ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ಯಾಕೆ ಬೇಡ ಅಂತ ಇದೆಯಾ ಕಮಲಿ? ಅಜ್ಜಿ ಆಸೆಯಿಂದ ಕೊಡ್ತಾ ಇದ್ದಾರೆ, ಅವ್ರ ಆಸೆ ನೆರವೇರಿಸೋದು ನಿನ್ ಕರ್ತವ್ಯ ಅಲ್ವಾ? ಅಪ್ಪಯ್ಯ, ನಾನ್ ಮಾತಾಡ್ತಿರೋದು ತಪ್ಪು ಅಂತ ನಿಮ್ಗೆಲ್ರಿಗೂ ಅನ್ಸ್ತಿರ್ಬೋದು. ಆದ್ರೆ ನನ್ನ ಪ್ರಕಾರ ನಾನು ಸರಿಯಾಗಿ ಇದ್ದೀನಿ. ಯಾಕಂದ್ರೆ ವಾಸ್ತವ ಬೇರೆನೇ ಐತೆ ಅಪ್ಪಯ್ಯ. ಕಮಲಿ, ನೀನೇನ್ ಹೇಳ್ತಾ ಇದ್ದೆ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಹೇಳ್ತೀನಿ ಅಜ್ಜಿ, ಅರ್ಥ ಆಗೋ ತರನೇ ಹೇಳ್ತೀನಿ. ನಿಮ್ಮೆಲ್ರಿಗೂ ಅನಿಕನ್ ಮ್ಯಾಕೆ ಕೋಪ ಐತೆ, ನನಗೂ ಕೋಪ ಐತೆ. ಆದ್ರೆ ಒಂದ್ಕಿತ ಯೋಚನೆ ಮಾಡಿ ನೋಡಿ, ನಮ್ ಯಾರಿಗೂ ಅನಿಕಂಗೆ ಕೆಟ್ಟದಾಗ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಅವಳು ಮಾಡಿರೋ ತಪ್ಪಿಂದ ನಿಮಗೆ ನೋವಾಗಿ ಇವತ್ತು ಇಂಥರ ನಿರ್ಧಾರ ತಗೊಂಡಿದ್ದೀರಾ. ಆದರೆ ಅವಳು ಪಾಪ ಅಲ್ವಾ ಅಜ್ಜಿ?
ಅವಳು ಪಾಪ ಅಂತ ಹೇಳಬೇಡ ಕಮಲಿ ಪಾಪ ಪಾಪ ಅಂತ ಹೇಳೆ ನಾವು ಈ ಸ್ಥಿತಿಗೆ ಬಂದಿರೋದು ಅದ ಹಂಗಲ್ಲ ಅಪ್ಪಯ್ಯ ಇವತ್ತು ಅನಿಕ ಜೈಲಿಗೆ ಹೋಗಿರಬಹುದು ಆದರೆ ಖಂಡಿತವಾಗ್ಲೂ ಅವಳು ಜೈಲಿಂದ ವಾಪಸ್ ಬತ್ತಾ ಅವಳು ತಪ್ಪಿ ನರವಾಗಿ ಹೊಸ ಮನುಷ್ಯಾಗಿ ಬತ್ತಾಳೆ ಅವಳಿಗೂ ನಮ್ಮನ್ನ ಬಿಟ್ರೆ ಇನ್ಯಾರವ್ರೆ ಅವಳ ಬಗ್ಗೆನೂ ನಾವು ಯೋಚಿಸಬೇಕಲ್ವಾ ಅವಳ ಬದುಕಕ್ಕೆ ನಾವು ಒಂದು ಅವಕಾಶ ಮಾಡಿಕೊಡ್ಬೇಕು ಅಜ್ಜಿ ಅವಳ ಬದಲಾಗಿ ದಿನ ಏನಾದರೂ ಮಾಡಬೇಕು ಅಂತ ನಿರ್ಧಾರ ತಕೊಂಡಾಗ ಅವಳಿಗೆ ಇದೆಲ್ಲ ಅವಶ್ಯಕತೆ ಬತ್ತೈತೆ ಅಜ್ಜಿ ಪಾಪಾಜಿ ಅವಳಿಗೆ ಯಾರವ್ರೆ ಹೇಳಿ ನನಗಂದ್ರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತ ಗಂಡ ಅವ್ರೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ ಮಾವ ಅವ್ರೆ ನೀವಿದ್ದೀರಾ ಅಪ್ಪಯ್ಯ ಚಿಕ್ಕಮ್ಮ ಎಲ್ಲರೂ ಅವ್ರೆ ನಂಗಷ್ಟು ಸಾಕಜ್ಜಿ ಈ ಆಸ್ತಿ ಅಂತಸ್ತು ಇದ್ಯಾವುದು ಬೇಡ ಅಜ್ಜಿ ಇವಾಗ ನೀವು ಕೊಟ್ಟಿರೋ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ನಿಭಾಯಿಸ್ತೀನಿ ಆದರೆ ಕೆಲಸದೊಳಗೆ ಮಾತ್ರ ಪಾಪ ಅಜ್ಜಿ ಅನಿಕ ಅವಳು ಅನ್ಕೊಂಡಿದ್ದು ಯಾವುದೂ ಆಗಲಿಲ್ಲ ಮುಂದೆ ಆದರೂ ಅವಳ ಹೆಸರಾಗೆ ಈ ಆಸ್ತಿ ಮನೆ ಕಾಲೇಜು ಎಲ್ಲ ಇದ್ರೆ ಅವಳು ಬದುಕಕ್ಕೆ ಒಂದು ಉತ್ಸಾಹ ಬರ್ತೈತೆ ಒಂದು ಧೈರ್ಯನೂ ಇರ್ತೈತೆ ಅಜ್ಜಿ ಅದಕ್ಕೆ ಅಜ್ಜಿ ಯಾವುದನ್ನು ನನ್ನ ಹೆಸರಿಗೆ ಮಾಡಬೇಡಿ ನೀವು ಕೊಟ್ಟಿರೋ ಜವಾಬ್ದಾರಿನ ಖುಷಿಯಿಂದ ಮಾಡ್ತೀನಿ ನಮ್ಮ ಕಾಲೇಜ್ನಾಗೆ ನಾನೇ ಕೆಲಸ ಮಾಡ್ತೀನಿ ಆದರೆ ಅಜ್ಜಿ ಯಾವತ್ತಿದ್ರೂ ನಾನು ಕೆಲಸದೊಳಗೆ ಇರ್ತೀನಿ ಹೊರತು ಯಜಮಾನಿ ಆಗೋದಕ್ಕೆ ನಂಗೆ ಇಷ್ಟ ಇಲ್ಲ ಅಜ್ಜಿ ಅದು ಯಾವತ್ತಿದ್ರೂ ಆನೆಕಂದೆಯ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.